ಇದೇನ್ ಗೊತ್ತಾ, ನಮ್ ಸೆಂಟ್ರಲ್ ಹೆಡ್ ಆಫೀಸ್ ಬೇಕಾಗಿರೋ ಸೈಟ್ ಪೇಪರ್ಸ್ ಇವಾಗಷ್ಟೇ ಡೀಲ್ ಮುಗ್ದಿತ್ತು. ಇದೇ ನಮಗ್ ಸಿಕ್ಕಿರೋ ಬೆನಿಫಿಟ್ ಅನ್ಕೊಳ್ಳಿ. ಫಲ ಅಂದ್ರೆ ಸ್ಥಳನೋ ಸಂಪತ್ತೋ ಅಲ್ಲ ಕಣೋ, ಪುಣ್ಯ. ಪುಣ್ಯ ಅಂದ್ರೆ ನಿನ್ಗ ಒಳ್ಳೇದ್ ಮಾಡೋದು, ಮುಂದಾಗೋ ಕೇಡನ ತಡೆಯೋದು. ಕೇಡ? ನನ್ಗಾಗೋ ಕೇಡಂದ್ರೆ ಏನಜ್ಜಿ? ಅದು ಹೇಳಜ್ಜಿ, ಆ ಕೇಡೇನು ಅಂತ? ಹೇಗೆ ಹೇಳೋ, ಈ ಮನೆ ಗಂಡಸ್ರಿಗೆ ಮೊದಲನೇ ಹೆಂಡತಿ ವಿಯೋಗ ಇದೆ ಅಂತ, ನಮ್ ಕುಟುಂಬನ ಈ ಸೂರ್ಯದೇವ ವಂಶನ ಬೇಟೆ ಆಡ್ತಿರೋ ಶಾಪ ಅಂತ, ಅದರಿಂದ ನಿನಗಾದ್ರೂ ವಿಮುಕ್ತಿ ಸಿಗ್ಲಿ ಅಂತ ಈ ಯಾಗ ಮಾಡ್ತಿರೋದು. ಆ ಫಲನ ನೀನ್ ಪಡ್ಕೊಳ್ಳಿಲ್ಲ ಅಂತ ನಿನ್ಗೆ ಹೇಗೆ ಹೇಳಿ? ನೀನ್ ಯಾಗಕ್ಕೆ ಬರ್ಬೇಕಿತ್ತು ಜಯ್. ಡ್ಯಾಡ್, ನಿಮಗೊಂದ್ ವಿಷಯ ಅರ್ಥ ಆಗಿಲ್ಲ ಅನ್ಸುತ್ತೆ. ನಾನ್ ಬರ್ಬೇಕು ಅಂದ್ರೆ ಅಲ್ಲಿ ನಡೆಯೋದು ಹೋಮ ಅಲ್ಲ, ಬಿಸ್ನೆಸ್ ಕಾನ್ಫರೆನ್ಸ್. ನಾನು ಬರಬೇಕು ಅಂದ್ರೆ ಅಲ್ಲಿರ್ಬೇಕಾದ್ದು ವೇದ ಪಂಡಿತರಲ್ಲ, ಬಿಸ್ನೆಸ್ ಪರ್ಸನ್ಸ್. ನಾನು ಬರಬೇಕು ಅಂದ್ರೆ ಅದು ಗುಡಿ ಆಗಿರಬಾರ್ದು, ಬಿಸ್ನೆಸ್ ಮಾತಾಡೋ ಜಾಗ ಆಗಿರ್ಬೇಕು. ನಂದಲ್ದಿರೋ ಪ್ರಪಂಚಕ್ಕೆ ನಾನು ಹೇಗೆ ಬರಲಿ ಅಜ್ಜಿ? ವ್ಯಾಪಾರನೇ ನಿನ್ ಪ್ರಪಂಚನ? ನಾವು ನೀನು ಬದುಕ್ತಿರೋದು ಈ ಭೂಮಿ ಮೇಲೆ ಕಣೋ, ನಡೆಸ್ತಾ ಇರೋದು ಈ ಕಾಲನೇ. ಪಾಪ ಭೀತಿ ದೈವ ಭಕ್ತಿ ಇರ್ಬೇಕು, ದುಡ್ಡು ಅಗತ್ಯ ಇರ್ಬೋದು, ಆದ್ರೆ ಅದು ಮಾತ್ರ ಮುಖ್ಯ ಅಲ್ಲ. ನೀವ್ ಹೇಳ್ತಿರೋ ಆ ದೇವ್ರು ಕೂಡ ದುಡ್ಡನ್ನೇ ನೋಡ್ತಾನಜ್ಜಿ. ಕೋಟಿ ಇರೋನ್ಗೆ ಹತ್ತಿರದಲ್ಲಿ ದರ್ಶನ ಕೊಟ್ಟು, ಏನು ಇಲ್ದಿರೋನ್ಗೆ ದೂರದಿಂದ ದರ್ಶನ ಕೊಟ್ಟು ಅಲ್ಲೇ ನೋಡ್ಕೊಂಡು ವಾಪಸ್ ಹೋಗು ಅಂತಾನೆ. ದೇವ್ರನ್ ಪೂಜೆ ಮಾಡಿದ್ರೆ ದುಡ್ಡು ಸಿಗುತ್ತೆ ಅನ್ನೋದಾದ್ರೆ ಯಾರು ಕೂಡ ವ್ಯಾಪಾರ ಉದ್ಯೋಗ ಮಾಡ್ತಿರ್ಲಿಲ್ಲ, ಗುಂಡು ಹೊಡ್ಸ್ಕೊಂಡು ಅಲ್ಲೇ ಗುಡಿಲ್ ಪ್ರದಕ್ಷಿಣೆ ಹಾಕ್ತಿದ್ರು. ಅದೆಲ್ಲ ನಿಜ ಆಗಿದ್ದಿದ್ರೆ ನಿತ್ಯ ಪೂಜೆ ಮಾಡಿ ಆರತಿ ಮಾಡಿ ನೈವೇದ್ಯ ಮಾಡೋ ಪೂಜಾರಿಗಳು ಕೋಟ್ಯಾಧೀಶ್ವರಾಗ್ತಿದ್ರು. ಗುಡಿ ಮುಂದೆ ಭಿಕ್ಷೆ ಬಿಡೋರ್ ಬದುಕು ಬದಲಾಗ್ಬೇಕಿತ್ತು. ಅಂಥವ್ರಿಗೆ ಕರುಣೆ ತೋರಿಸ್ಲಿಲ್ಲ ಅಂದ್ಮೇಲೆ ಯಾಗ ಪೂಜೆ ಮಾಡೋ ನಮ್ಮಂಥವ್ರಿಗೆ ಒಳ್ಳೇದ್ ಮಾಡ್ತಾನೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಅಂದ್ರೆ ದೇವ್ರ ಇರೋದನ್ನೇ ಪ್ರಶ್ನೆ ಮಾಡ್ತೀಯ ನೀನು? ಹಾಗಲ್ಲ ಅಜ್ಜಿ, ನೀವು ಹಣೆ ಬರ ನಂಬ್ತೀರಿ, ನಾನು ನನ್ನನ್ನು ನಂಬ್ತೀನಿ. ನಾನೇನಾದ್ರೂ ಸಾಧಿಸ್ತಿದ್ದೀನಿ ಅಂದ್ರೆ ಅದು ನನ್ನ ಶಕ್ತಿನೇ ಹೊರತು ಇನ್ಯಾವುದೋ ಬೇರೆ ಶಕ್ತಿಗಳಲ್ಲ. ನಾನು ನನ್ ಮೇಲೆ ಡಿಪೆಂಡ್ ಆಗಿರ್ತೀನಿ ಹೊರತು ನಾನು ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡಲ್ಲ. ಇದನ್ನೆಲ್ಲ ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು ಅಂತ ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಸರಿ, ಓಕೆ, ನಾನಿವಾಗ ನಿದ್ರೆ ಮಾಡೋ ಟೈಮ್. ಏನಾದರೂ ಇದ್ರೆ ಮಾರ್ನಿಂಗ್ ಕಾಫಿ ಕುಡಿಯೋ ಟೈಮಲ್ಲಿ ಮಾತಾಡೋಣ. ಗುಡ್ ನೈಟ್. ಏನೋ ಇವನು, ನಾವು ಹೇಳಿದ ಯಾವುದು ಕಿವಿ ಮೇಲೆ ಹಾಕೊಳ್ತಾ ಇಲ್ಲ, ಈ ತರನೇ ಬದುಕ್ತಾ ಇರ್ತಾನ. ಸಂಸಾರಿಯಾಗಿ ಬದುಕಬೇಕು ಅಂದ್ರೆ ಮದುವೆ ಮಾಡಬೇಕು. ಮತ್ತೆ ಮೀಸೆ ಹೊತ್ತ ಗಂಡಸಾದ್ರು ಮದುವೆ ಆದ್ಮೇಲೆ ಹೆಂಡತಿ ಕೈಗೆ ಜುಟ್ಟು ಕೊಟ್ಟು ಹಿಂದೆ ಹಿಂದೆ ತಿರುಗೋದೆ ತಾನೆ? ಜೈಗೆ ಮದ್ವೆ ಮಾಡಿ ನೋಡೋಣ, ಬರೋ ಹುಡುಗಿ ಆದ್ರೂ ಜೈ ಮನ್ಸು ಬದಲಾಯಿಸಿ ದುಡ್ಡಿನ ಪ್ರಪಂಚದಿಂದ ನಮ್ ಪ್ರಪಂಚ ಕರ್ಕೊಂಡ್ ಬರ್ತಾಳ ನೋಡೋಣ. ಶಾಪ ಗ್ರಹಣ ಬಿಟ್ಟಿದ್ಯೋ ಇಲ್ವೋ ತಿಳ್ಕೊಳ್ದೆ, ಕವಿದಿರೋ ಮೃತ್ಯುವಿನ ಮೋಡ ಕರಗಿದ್ಯೋ ಇಲ್ವೋ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಮನೆ ಐದನೇ ತಲೆಮಾರಿಗೆ ಪರೀಕ್ಷೆ ಶುರುವಾಗಿದ್ಯಾ? ಈ ಮನೆ ದೀಪ ಹಚ್ಚೋದಕ್ಕೆ ಯಾವ ಮನೆಗೆ ಬೆಂಕಿ ಬೀಳ್ಬೇಕು? ಏನ್ರಿ 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 ಎದ್ದೇಳ್ರಿ. ಅಮ್ಮ ಸಾಯಿಸ್ಬಿಡ್ತೀಯಲ್ಲ. ಏನಾಯ್ತು ಏನಾಯ್ತು ಅಂತೀಯಲ್ಲ, ಹೀಗೆ ಮುಖಕ್ಕೆ ಮುಖ ಕೊಟ್ಟು ನಿಂತ್ರೆ ಭಯ ಆಗಲ್ವಾ? ಏನೂ ಇಲ್ಲ, ಎಂತದೂ ಇಲ್ಲ, ನಿಮ್ ಮುಖ ನೋಡಿ ನಾನ್ ಭಯ ಪಡ್ಬೇಕು? ಹೇಳ್ರಿ ಮೇಲೆ. ಬೆಳಗ್ಗೆ ಹೇಳ್ತಿದ್ದ ಹಾಗೆ ಯಾರಾದ್ರೂ ಬ್ರಷ್ ಮಾಡಿ ಮುಖ ತೊಳಿತಾರೆ, ನೀವ್ ಈ ಪೋಚ ಮುಖಕ್ಕೆ ಪೌಡರ್ ಹಾಕೋತಿದ್ದೀರಾ? ಏನು ಚಂದ್ರಿಕಾ, ಆ ಪೌಡರ್ ನನ್ಗೂ ಬಿಡದೆ ಇರೋ ಯಾವ್ದು ಗತ ಜನ್ಮದ ಸಂಬಂಧ ಏನೋ ಇದೆ ಅಂತ ಅನ್ಸುತ್ತೆ. ಸ್ಕಿನ್ಗೂ ಅಲರ್ಜಿಗೂ ಇರೋ ಸಂಬಂಧನ? ಅಂದ್ಮೇಲೆ ಅದನ್ನೇ ಕಟ್ಕೊಂಡು ಅದನ್ನೇ ಕುಡಿತಾ ಅದನ್ನೇ ತಿಂದು ಸಾಯ್ಬೇಕಿತ್ತು, ನನ್ ಯಾಕೆ ಸಾಯಿಸ್ತೀರಾ?
ಇನ್ನೊಂದ್ಸಲ ನಿಮ್ ಕೈಯಲ್ಲ ಪೌಡರ್ ಡಬ್ಬ ನೋಡಿದ್ರೆ ಡಿವೋರ್ಸ್ ಮಾಡ್ತೀನಿ ಹುಷಾರು. ಸರಿ, ಹಾ, ಇವತ್ತು ಬೇಗ ಪುರೋಹಿತ್ರಿಗೆ ಫೋನ್ ಮಾಡಿ ಇವತ್ತು ಯಾವ ಟೈಮಲ್ಲಿ ಒಳ್ಳೆ ಮುಹೂರ್ತ ಇದೆ ಅಂತ ಕೇಳಿ. ಯಾಕೆ ಡಿವೋರ್ಸ್ಗಾ? ಹಾ, ನನ್ಗೆ ಅಷ್ಟೊಂದು ಅದೃಷ್ಟ ಇದೆಯಾ? ಅಲ್ಲ, ಡಿವೋರ್ಸ್ ಬೇಕಾದ್ರೆ ಲಾಯರಿಗೆ ಫೋನ್ ಮಾಡು ಅಂತೀನಿ ಹೊರತು ಪುರೋಹಿತ್ರಿಗೆ ಯಾಕೆ ಫೋನ್ ಮಾಡು ಅಲ್ಲಿ? ಹೌದಲ್ವಾ, ಮುಹೂರ್ತ ಯಾಕೆ? ಮದ್ವೆ ಸಂಬಂಧ ಮಾತಾಡೋದಕ್ಕೆ. ಯಾರಿಗೆ? ನಿಮ್ಗೆ ನನಗೆ? ನಮ್ಗೆ ಆಲ್ರೆಡಿ ಮದ್ವೆ ಆಗಿದೆಯಲ್ಲ. ನಮಗ್ ಮದ್ವೆ ಆಗಿರೋ ವಿಷಯ ನೆನಪಿದೆ, ಮದ್ವೆಗ್ ಬಂದಿರೋ ಮಗಳು ನಮ್ಗಿದ್ದಾಳೆ ಅಂತ ನೆನ್ಪಿಲ್ವಾ? ಓ, ಸಂಬಂಧ ಸ್ವಪ್ನಗ. ಮತ್ತೆ ಮದ್ವೆ ಹುಡುಗ ಯಾರು? ಇನ್ಯಾರು? ನನ್ ಸೋದ್ರಳಿಯ ಜೈ. ಅವನಿಗೆ ಮದ್ವೆ ಮಾಡ್ಬೇಕು ಅಂತ ರಾತ್ರಿ ಟಾಪಿಕ್ ಬಂತಲ್ವಾ, ನಮ್ ಸ್ವಪ್ನನ್ ಕೊಟ್ಟು ಮದ್ವೆ ಮಾಡೋಣ ಅಂತ. ಇವತ್ತೇ ನಮ್ಮ ಅಣ್ಣನ್ಗೆ ನಿಶ್ಚಯ ತಾಂಬೂಲ ಕೊಟ್ಟು ಕನ್ಫರ್ಮ್ ಮಾಡ್ಕೋತೀನಿ. ನಿನ್ ಯೋಚನೆ ಏನೋ ಚೆನ್ನಾಗೇ ಇದೆ. ಹೆಣ್ಣವರಾಗಿ ನಾವ್ ಕೇಳೋದೇನೋ, ಗಂಡಿನ ಮನೆಯವರಲ್ಲ ಸಂಬಂಧ ಬಗ್ಗೆ ಕೇಳ್ಬೇಕು. ಹೌದಾ? ನಮ್ ಮನೆ ಎಲ್ಲಿದ್ಯೋ? ನಮಗೆ ಎಲ್ಲಿದ್ಯಾ ಮನೆ? ಇದೆ ತಾನೆ ನಮ್ ಮನೆ. ನಮ್ ಸ್ವಂತಕ್ಕೆ ಎಷ್ಟ್ ಕಾರ್ ಇದೆ? ನಮ್ ಕಾರ್ ಎಲ್ಲಿದೆ? ನಿನ್ ಅಣ್ಣನ್ ಕಾರ್ ತಾನೆ ಓಡಿಸೋದು? ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು? ನಮ್ಗೆ ಬ್ಯಾಂಕ್ ಅಕೌಂಟೇ ಇಲ್ಲ, ಬ್ಯಾಲೆನ್ಸ್ ಎಲ್ಲಿದೆ? ನಾವ್ ಕಾಲ್ ಹಾಕೊಳ್ಳೋ ಚಪ್ಪಲಿಯಿಂದ ತಲೆಗ್ ಹಾಕೋ ಆಯಿಲ್ ವರ್ಗೋ, ಇನ್ನೂ ಹೇಳ್ಬೇಕು ಅಂದ್ರೆ ನೀವ್ ಹಾಕೊಳ್ಳೋ ದಿಕ್ಕಿಲ್ದಿರೋ ಪೌಡರ್ ಕೂಡ ಈ ಮನೆನೇ ಸೂಪರ್ ಮಾರ್ಕೆಟ್ ಹಾಗೆ ಸಪ್ಲೈ ಮಾಡ್ತಿದೆ. ಹೌದಾ? ಹೇಳಿ. ಸುತ್ತಿ ಬಳಸಿ ಯಾಕೆ ಹೇಳ್ತೀಯೇ? ಏನು ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳು. ನಿಮ್ಗೆ ಅರ್ಥ ಆಗ್ಬೇಕಲ್ವಾ, ನಮ್ ಹತ್ರ ಏನಿದೆ ಅಂತ ನಮ್ ಅಣ್ಣ ಸಂಬಂಧ ಕೇಳಕ್ ಬರ್ತಾನೆ. ಅದಕ್ಕೆ ನಮ್ಗಿರೋ ಏಕೈಕ ಆಸ್ತಿ ನಮ್ ಮಗಳನ್ನ ಈ ಮನೆ ಸೊಸೆ ಮಾಡಿದ್ರೆ ಪೂರ್ತಿ ಆಸ್ತಿಗೆ ನಾವೇ ಯಜಮಾನರಾಗ್ತೀವಿ. ಅರ್ಥ ಆಯ್ತಾ? ಮಾಮ್, ಡ್ಯಾಡ್, ನೀವಿನ್ನೂ ರೆಡಿನೇ ಆಗಿಲ್ವಲ್ಲ. ಹರಿಯ, ಟೈಮ್ ಇಲ್ಲ. ಎಲ್ಲಿಗೆ? ಮರ್ತ್ಬಿಟ್ಟಿಯಾ, ಇವತ್ ನನ್ ಫ್ಯಾಷನ್ ಶೋ ಇದೆ ಅಂತ ಹೇಳಿದ್ನಲ್ಲ. ಹೇಳಿದ್ದೆ, ನೆನಪಿದೆ. ಆದ್ರೆ ನನಗೂ ನಿಮ್ ಅಪ್ಪಂಗೂ ಅದಕ್ಕಿಂತ ಮುಖ್ಯವಾದ ಕೆಲ್ಸ ಇದೆ. ನನ್ ಶೋಗಿಂತ ಇಂಪಾರ್ಟೆಂಟ್ ಕೆಲ್ಸ ಏನು? ನಿನ್ ಮದ್ವೆ. ವಾಟ್? ಯೆಸ್, ನಿನಗೂ ಜೈಗೂ ಮದ್ವೆ ಫಿಕ್ಸ್ ಮಾಡ್ತೀನಿ. ರಿಯಲಿ? ಯಾ, ನೀನ್ ಶೋಗ್ ಹೋಗಿ ಗುಡ್ ನ್ಯೂಸ್ ಜೊತೆಗೆ ತಿರುಗಿ ಬರೋದ್ರಲ್ಲಿ ಇಲ್ಲಿ ನಿನಗೋಸ್ಕರ ಇನ್ನೊಂದ್ ಗುಡ್ ನ್ಯೂಸ್ ವೇಟ್ ಮಾಡ್ತಿರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಬೈ ಮಾಮ್. ಬೈ. ಬೈ ಡ್ಯಾಡ್. ಬೈ ಬೈ. ಬೈ. ಎಲ್ಲ ಚೆನ್ನಾಗೇ ಇದೆ. ಸ್ವಪ್ನನ ಜೈ ಮದುವೆ ಆಗ್ತಾನೆ ಅಂತೀಯಾ? ಯಾಕೆ? ಸ್ವಪ್ನಂಗೆ ಏನ್ ಕಡಿಮೆ ಆಗಿದೆ? ಫ್ಯೂಚರ್ ಮಿಸ್ ಬ್ಯಾಂಗ್ಳೂರ್ ಅವಳು. ಅವಳನ್ ಮದ್ವೆ ಆಗೋಕೆ ಜೈ ಮಾತ್ರ ಅಲ್ಲ, IAS IPS ಅಂತವ್ರೆ ಕ್ಯೂ ನಿಂತ್ಕೋತಾರೆ. ರಮಣ IAS. ವಿಜಯ್ IPS. ಕುಮಾರ್ IRS. ಶಂಕರ್ IFS. ಅಭಿ, ಬ್ರದರ್ ಆಫ್ ರೂಪಾ ಶ್ರೀನಿವಾಸ್. ಬಿಲ್ಡಪ್ ಅಲ್ಲಿ ಹೀರೋ, ಬಿಸ್ನೆಸ್ ಕೇಸ್ ಹೀರೋ. ಏನ್ ಬ್ರೋಕರ್ ರೇ, ಈ ಸಲ IAS IPS ಮೇಲೆ ಬಿದ್ದಿದ್ದೀರಾ? ಏನ್ ಮಾಡೋದು ಹೇಳಿ ಸರ್. ಇಂಜಿನಿಯರ್ಸು ಡಾಕ್ಟರ್ಸು ರಿಜೆಕ್ಟ್ ಆದ್ರು, ಫಿಲಮ್ ಸ್ಟಾರ್ಸು ಪೊಲಿಟಿಕಲ್ ಸ್ಟಾರ್ಸು ಪಾಸ್ ಆಗಲಿಲ್ಲ. ಕೊನೆಗೆ ಇವ್ರನ್ನ ಕರ್ಕೊಂಡು ಬಂದೆ. ಇವರಲ್ಲಿ ಯಾರೊಬ್ಬರನ್ನಾದ್ರೂ ನಿಮ್ಮ ಮಕ್ಕಂಗೆ ಅಳಿಯನ ಮಾಡ್ಕೊಳಕ್ಕಾಗತ್ತಾ ಅಂತ ಚಿಕ್ಕ ಆಸೆ. ನಿಮಗೆ ತುಂಬ ದುರಾಸೆ, ಯಾಕಂದ್ರೆ ಆ ಹುಡುಗಿ ಮಾಮೂಲಿ ಥರ ಅಲ್ಲ. ಸ್ವಿಮ್ಮಿಂಗ್ ಪೂಲಿಗೆ ಇಳಿದ್ರೆ ಸಾಗರ ಕನ್ಯೆ ಥರ ಇರ್ತಾರೆ. ಆ ಕೂದಲು ನವಿಲುಗಳು, ಕಣ್ಣು ಕಮಲದ ಹಾಗೆ, ಮೂಗು ಸಂಪಿಗೆ, ತುಟಿ ದಾಳಿಂಬೆ, ಕಂಠ ಶಂಖ, ಕೈ ಬಾಳೆಯ ದಿಂಡು, ನಡಿಗೆಯಲ್ಲಿ ನವಿಲು. ಅವಳು ನಡ್ಕೊಂಡು ಬರ್ತಾ ಇದ್ರೆ ಸ್ವರ್ಗಾನೇ ಧರೆಗಿಳಿದು ಬಂದಂತಿರುತ್ತೆ. ಹುಡುಗಿನ ಅಥವಾ ಮಾಯೇನ? ಕೋಹಿನೂರ್ ಡೈಮಂಡ್ ತರ ಇದ್ದಾಳೆ. ಗ್ರೀಕ್ ಶಿಲ್ಪನ ನಿಜವಾದ ರೂಪನ? ನೋ ಡೌಟ್, ಶೀಸ್ ಅನ್ ಏಂಜಲ್. ಅವಳು ಹುಡುಗಿ ಅಲ್ಲ, ಹುಡುಗಿ ಅಮ್ಮ, ದಿ ಗ್ರೇಟ್ ರೂಪಾ ಶ್ರೀನಿವಾಸ್. ಎಲ್ಲರೂ ಬಂದ್ರಾ? ಬಂದಿದ್ದಾರಕ್ಕ. ಓಕೆ,
ಒನ್ ಬೈ ಒನ್ ಬರೋದು ಕೇಳು. ಫಸ್ಟ್ ಯಾರು ಹೋಗ್ತೀರಾ? ಸೈಲೆನ್ಸ್. ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ಎಲ್ರು ರಿಜೆಕ್ಟೆಡ್, ಒಬ್ರು ಸೆಲೆಕ್ಟ್ ಆಗ್ಲಿಲ್ಲ. ಬ್ರೋಕರ್ ಕತೆ ಗೋವಿಂದ. ಬ್ರೋಕರ್ ಅನ್ ಕರೀರಿ. ಬಂದಿದ್ದೀನಮ್ಮ. ಯಾವ ಥರ ಸಂಬಂಧ ತಂದಿದ್ದೀರಾ? ಅಂದ್ರೆ ಅದು ಐ ಎ ಎಸ್ ಐ ಪಿ ಎಸ್ ಓದ್ದವ್ರನ್ನ ಕರ್ಸಿದ್ದೀನಮ್ಮ. ನನ್ನ ಕಂಪನಿಲಿ ಕೆಲಸ ಮಾಡೋದಕ್ಕೋಸ್ಕರ ಇಂಥವ್ರು ಕ್ಯೂ ನಿಲ್ತಾರೆ. ಇಂಥವ್ರ ನನಗಳಿಯ ಆಗೋದು. ನೋಡಿ, ಸ್ಟೇಟಲ್ಲಿ ಬಿಸ್ನೆಸ್ನಲ್ಲಿ ನಾನು ನಂಬರ್ ಒನ್ ಆಗಿದ್ದೀನಿ. ಮಾರ್ಕೆಟಲ್ಲಿ ನನ್ನ ಪ್ರಾಡಕ್ಟ್ಸ್ ಟಾಪಲ್ಲಿವೆ. ನನ್ನ ಕಂಪನಿಲಿ ಕೆಲಸ ಅಂದರೆ ಅದೊಂದು ಸ್ಟೇಟಸ್ ಅಂತ ಫೀಲ್ ಆಗ್ತಾರೆ ವರ್ಕರ್ಸ್. ರೂಪಾ ಶ್ರೀನಿವಾಸ್ ಅಂದ್ರೇ ಒಂದು ಬ್ರ್ಯಾಂಡ್. ಹಾಗಿರುವಾಗ ನನಗೆ ಯಾವ ರೀತಿ ಅಳಿಯ ಬಂದ್ರೆ ಚೆನ್ನಾಗಿರತ್ತೋ ಒಂದ್ಸಲ ಯೋಚನೆ ಮಾಡಿ. ಕಾಡನ್ನ ಆಳ್ಬೇಕು ಅಂದ್ರೆ ಸಿಂಹಾನೇ ಆಗಿರ್ಬೇಕು. ಅಂತರಿಕ್ಷ ರೀಚ್ ಆಗ್ಬೇಕು ಅಂದ್ರೆ ರಾಕೆಟ್ಸ್ ಬೇಕು. ನನಗೆ ಅಳಿಯ ಆಗ್ಬೇಕು ಅಂದ್ರೆ ನನ್ನ ಹಾಗೆ ನಂಬರ್ ಒನ್ ಆಗಿರ್ಬೇಕು. ಅವನ ಕಣ್ಣು ಶಾರ್ಪ್ ನೈಫ್ ಹಾಗೆ ಚುಚ್ಚಬೇಕು. ಮಾತುಗಳು ಬುಲ್ಲೆಟ್ ಆಗಿರ್ಬೇಕು. ಬುದ್ಧಿಲಿ ಪಾದರಸ ತರ ಇರ್ಬೇಕು. ಏನ್ ಬೇಕೋ ಕೇಳು ಅಂದ್ರೆ ಮೂರ್ ಹೆಜ್ಜೆ ಅನ್ಬೇಕು. ಮೂರೇ ಹೆಜ್ಜೆಯಲ್ಲಿ ಜಗತ್ತನ್ನೇ ಆಕ್ರಮಿಸ್ಬೇಕು. ಅವನ ಆಲೋಚನೆ ಎವರೆಸ್ಟ್ ಅಷ್ಟು ಹೈಟ್ ಅಲ್ಲಿರ್ಬೇಕು. ಮನ್ಸಲ್ಲಿ ಸಮುದ್ರದ ಆಳ ಇರ್ಬೇಕು. ಅಂಥವನೇ ನನಗೆ ಅಳಿಯಾಗ್ ಬರ್ಬೇಕು. ನನ್ನ ಪಕ್ಕದಲ್ಲೇ ಇದೀನಲ್ಲ, ನನ್ನ ಮಗಳಿಗೋಸ್ಕರ ಹುಟ್ಟಿರೋನು, ನನಗೆ ಅಳಿಯ ಆಗೋಕೆ ಬೆಳೆದವನು, ಎಲ್ಲೋ ಒಂದ್ ಕಡೆ ಇದ್ದೇ ಇರ್ತಾನೆ. ಗೋ ಅಂಡ್ ಸರ್ಚ್ ಹಿಮ್. ಹಾಗೆ ಆಗ್ಲಮ್ಮ. ಈ ಬ್ರೋಕರ್ ತರದವ್ರನ್ನ ನಂಬೋದ್ ವೇಸ್ಟ್ ಅಕ್ಕ. ಮತ್ತೆ ನಿತ್ಯಾಗ್ ನೀನ್ ಸಂಬಂಧ ಹುಡುಕ್ತೀಯ? ನೀನ್ ಸರಿಯಾಗಿ ನೋಡ್ತಾ ಇಲ್ಲ ಅಕ್ಕ. ನೀನ್ ಹೇಳಿರೋ ಕ್ವಾಲಿಟೀಸ್ ಇರೋನು ನಿನಗ್ ಸಿಕ್ಕಿದ್ರೆ ಹೇಳು. ಫ್ಯಾಷನ್ ಶೋಗೆ ಟೈಮ್ ಆಯ್ತು ಕಾರ್ತಿಕಿ. ಏ ಸ್ವಪ್ನ, ನೀನಿವತ್ತು ಎರಡು ಪಾರ್ಟಿ ಕೊಡ್ಬೇಕು. ಎರಡು ಪಾರ್ಟಿನ? ಯಾಕೆ? ಒಂದು ನಿನ್ ಭಾವನ್ ಜೊತೆ ಮದ್ವೆ ಫಿಕ್ಸ್ ಆಗ್ತಿರೋದಕ್ಕೆ, ಇನ್ನೊಂದು ಮಿಸ್ ಬೆಂಗಳೂರು ಟೈಟಲ್ ವಿನ್ ಆಗ್ತಿರೋದಕ್ಕೆ. ಜೈಗೆ ಮಿಸ್ಸಸ್ ಆಗೋದೇನೋ ಓಕೆ, ಆದ್ರೆ ಮಿಸ್ ಬೆಂಗಳೂರು ಟೈಟಲ್ ಮಾತ್ರ ಸ್ವಲ್ಪ ಡೌಟ್. ವಾಟ್ ಆರ್ ಯು ಟಾಕಿಂಗ್? ಕಾಂಪಿಟೇಷನ್ ಅಲ್ಲಿ ನಿನ್ ಜೊತೆ 9 ಮೆಂಬರ್ಸ್ ಇದಾರೆ. ಸೊ ವಾಟ್? ಉಳ್ದವ್ರು ಹೇಗೆ ಇದ್ರು, ನಿತ್ಯ ಶ್ರೀನಿವಾಸ್ ನಿನ್ಗೆ ಟಫ್ ಫೈಟ್ ಕೊಡ್ತಾರೆ ಅಂತ ನನ್ ಡೌಟ್. ನೋ ಡೌಟ್, ಸ್ವಪ್ನನೇ ವಿನ್ ಆಗ್ತಾಳೆ. ನಿತ್ಯಾಗಿಂತ ಸ್ವಪ್ನನೇ ಬ್ಯೂಟಿಫುಲ್. ಕಾಂಟೆಸ್ಟ್ ನಲ್ಲಿ ಅಂದ ಒಂದ್ ಮಾತ್ರ ನೋಡಲ್ಲ. ಕಾಸ್ಟ್ಯೂಮ್ಸ್, ಜ್ಯುವೆಲ್ರಿ, ಮೇಕಪ್, ಕಾನ್ಫಿಡೆನ್ಸ್, ಐ ಕ್ಯೂ, ಎಕ್ಸೆಟ್ರಾ ಎಕ್ಸೆಟ್ರಾ. ನಿತ್ಯಾ ಶ್ರೀನಿವಾಸ್ ಇದ್ರಲ್ಲೆಲ್ಲ ನಂಬರ್ ಒನ್. ಜೊತೆಗೆ ರೂಪಾ ಶ್ರೀನಿವಾಸ್ ಡಾಟರ್, ಇದೊಂದು ಅಡಿಷನಲ್ ಕ್ವಾಲಿಫಿಕೇಶನ್. ನೀವು ಹೋಗಿ ಅಲ್ಲೇನಾಗ್ತಿದ್ಯೋ ನೋಡಿ. ಓಕೆ, ಲೆಟ್ಸ್ ಗೋ. ನೇಹ ಪಿನ್ ಮಾಡ್ಬೇಕಿರು. ನೇಹ ಕಮ್ ಫಾಸ್ಟ್. ನಿತ್ಯಾ ಶ್ರೀನಿವಾಸ್ ಗೆಲ್ಲೋದಕ್ಕೆ ಬಿಡಬಾರ್ದು. ಹೇಗಾದ್ರೂ ಸರಿ ಟೈಟಲ್ ನನಗೆ ಸಿಗ್ಬೇಕು. ಅದೆಲ್ಲ ಹೇಗ್ ಸಾಧ್ಯನೇ? ಮ್ಯಾಚ್ ಬಾಕ್ಸ್. ಹೌದು, ಮ್ಯಾಚ್ ಬಾಕ್ಸ್. ಕಿಡಿ ಹಚ್ಚಿದ್ರೆ ಬೆಂಕಿ ಆಗತ್ತೆ, ಆದ್ರೆ ಹತ್ತಿಸ್ತೇನೆ ಹೊಟ್ಟೆಲಿ ಬೆಂಕಿ ಹತ್ಕೋಬೇಕು. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾರೋ ನೋಡ್ದಿರೋ ಹಾಗೆ ಇದನ್ನ ಅವಳ ಶೂನಲ್ಲಿ ಫಿಕ್ಸ್ ಮಾಡ್ಬೇಕು. ಅವಳ ಶೂನಲ್ಲಿ ಕಾಲಿಟ್ಟಿದ ತಕ್ಷಣ ಅವಳ ಕಾಲಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ರ್ಯಾಂಪ್ ನಲ್ಲಿ ಸೋಲ್ತಾಳೆ, ಗೆಲುವು ನಂದಾಗತ್ತೆ. ಬೆಂಗಳೂರು 2021 ಫ್ಯಾಷನ್ ಶೋ ಕಾಂಟೆಸ್ಟ್. ಬೆಂಗಳೂರು ಅಂದಾಗ
ನಮ್ಗೆಲ್ಲ ನೆನಪಾಗೋದು ವಿಧಾನಸೌಧ, ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ರುಚಿ ರುಚಿ ಫುಡ್ಸ್ ಅಲ್ವಾ. ಇದೆಲ್ಲದರ ಜೊತೆಗೆ ಬೆಂಗಳೂರಲ್ಲಿ ಎಷ್ಟೋ ಬ್ಯೂಟಿಫುಲ್ ಬೋಲ್ಡ್ ಆಗಿರೋ ಬೇಬಿ ಡಾಲ್ಸ್ ಕೂಡ ಇದಾರೆ ಕಣ್ರಿ. ಮತ್ತೆ ಅವ್ರನ್ನೆಲ್ಲ ಒಂದೇ ಕಡೆ ತೋರಿಸೋ ನಮ್ಮ ಈ ವೇದಿಕೆ ಮಿಸ್ ಬೆಂಗಳೂರು 2021. 15 ಜನ ಹುಡುಗಿರು, ಇವರಲ್ಲಿ ಒಬ್ರೆ ಮಿಸ್ ಬೆಂಗಳೂರು 2021 ಟೈಟಲ್ ನ ವಿನ್ ಆಗೋದು. ಅದರಲ್ಲಿ ಆ ಲಕ್ಕಿ ಗರ್ಲ್ ಯಾರು, ಆ ಬ್ಯೂಟಿ ಕ್ವೀನ್ ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಲೆಟ್ ಸ್ಟಾರ್ಟ್ ಮಿಸ್ ಬೆಂಗಳೂರು ಫ್ಯಾಷನ್ ಶೋ ಕಾಂಟೆಸ್ಟ್. ಮಿಸ್ ಬೆಂಗಳೂರು 2021 ಫ್ಯಾಷನ್ ಶೋ ಕಾಂಟೆಸ್ಟ್ ಅಲ್ಲಿ ಇಲ್ಲಿವರೆಗೂ 10 ಜನ ಬೇಬಿ ಡಾಲ್ಸ್ ತಮ್ಮ ಸೌಂದರ್ಯದಿಂದ ತಮ್ಮ ರ್ಯಾಂಪ್ ವಾಕ್ ಇಂದ ಮೋಡಿ ಮಾಡಿದ್ರಲ್ವಾ. ಈಗ ವಿನ್ನರ್ ನ ಅನೌನ್ಸ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಫೇಮಸ್ ಪ್ರೊಡ್ಯೂಸರ್ ದಿಲ್ರಾಜು ಅವರು. ಫ್ಯಾಷನ್ ಶೋಗೆ ಸ್ಪೆಷಲ್ ಗೆಸ್ಟ್ ಆಗಿ ನೀವು ಬಂದಿದ್ದೀರಾ, ವಿನ್ನರ್ ನೇಮ್ ನಿಮ್ ಕೈಯಲ್ಲೇ ಇದೆ. ಮಿಸ್ ಬ್ಯಾಂಗ್ಳೂರ್ 2021 ಫ್ಯಾಷನ್ ಶೋ ಕಾಂಟೆಸ್ಟ್ ವಿನ್ನರ್ ಯಾರು? ಅಂಡ್ ದಿ ವಿನ್ನರ್ ಈಸ್ ನಿತ್ಯಾ ಶ್ರೀನಿವಾಸ್. ಕಂಗ್ರಾಚುಲೇಷನ್ಸ್ ನಿತ್ಯಾ. ಕಾಂಟೆಸ್ಟ್ ವಿನ್ನರ್ ನಿತ್ಯಾ, ವಾವ್, ಕಂಗ್ರಾಚುಲೇಷನ್ಸ್ ಬೇಬಿ ಡಾಲ್. ವಾವ್ ನಿತ್ಯಾ, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಈಗ ಕಿರೀಟ ತೋರಿಸೋ ಸಮಯ, ಅದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ಸೊ ನಿಮಿಷ, ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ನನ್ನ ಹಾರ್ಡ್ ವರ್ಕ್ ಹಿಂದೆ ನಮ್ಮ ಮಮ್ಮಿ ಹಾರ್ಡ್ ವರ್ಕ್ ಅದಕ್ಕಿಂತ ಹೆಚ್ಚಾಗಿದೆ. ಸೊ ಕ್ರೌನ್ ನನ್ನ ಮಮ್ಮಿ ಕೈಯಿಂದನೇ ತಗೋಬೇಕು ಅಂತ. ಸೊ ಪ್ಲೀಸ್, ಕ್ಯಾನ್ ಯು ಪ್ಲೀಸ್ call up my beautiful mom on the stage, please. Sure. Inta proud moment na yav daughter agli mother agli miss madkolak ishta padala. Mom, sweet mom, Roopa Srinivas avaru stage mel barbeku. We welcome you, ma'am. Hello, heartily welcome. Roopa Srinivas avare. Wow, thank you. ಕಂಗ್ರಾಟ್ಸ್ ಮೇಡಮ್, ನಿಮ್ಗೆ ಐರನ್ ಲೇಡಿ ಆಫ್ ದ ಇಯರ್ ಅನ್ನೋ ಅವಾರ್ಡ್ ಬಂದಿದೆ, ಮತ್ತೆ ನಿಮ್ ಮಗಳಿಗೆ ಮಿಸ್ ಬ್ಯಾಂಗ್ಳೂರ್ ಅನ್ನೋ ಟೈಟಲ್ ತಗೊಂಡಿದ್ದಾರೆ. ಹೇಗನ್ಸ್ತಾ ಇದೆ?
ಐ ಆಮ್ ಸೊ ಹ್ಯಾಪಿ. ವಾವ್, ಐರನ್ ಲೇಡಿ ಆಫ್ ದ ಇಯರ್ ನಿಮ್ಗೆ ಅಂಡ್ ಮಿಸ್ ಬ್ಯಾಂಗ್ಲೂರ್ 2021 ನಿಮ್ ಮಗಳಿಗೆ. ಟೂ ಟೈಟಲ್ಸ್ ನಿಮ್ ಫ್ಯಾಮಿಲಿಗೆ ಸೇರಿದೆ, ಮತ್ತೆ ಈ ಸೆಲೆಬ್ರೇಷನ್ ಅಲ್ಲಿ ಟೋಟಲ್ ಫ್ಯಾಮಿಲಿ ಇದ್ರೆ ಚೆನ್ನಾಗಿರುತ್ತೆ. ಸೊ ನಿತ್ಯಾ, ನಿಮ್ ಫಾದರ್ ಅಲ್ಲಿ? ಮ್ಯಾಮ್, ವೇರ್ ಇಸ್ ಯರ್ ಹಸ್ಬೆಂಡ್?